ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಗೇಮರ್ಸ್ ವ್ಲಾಗಿಂಗ್ ಕನ್ನಡ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೋಟೀನ್ ಪೌಡರ್ ಯೂಸ್ ಮಾಡೋದ್ರಿಂದ ಯಾವ್ದಾದ್ರು ಸೈಡ್ ಎಫೆಕ್ಟ್ ಬರುತ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊತಾ ಇದ್ದೀನಿ. ವಿಡಿಯೋನ ಬಿಡ್ದಂಗೆ ಪೂರ್ತಿ ನೋಡಿ, ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹೆಸರು ಸಂಜಯ್, ಸರ್ಟಿಫೈಡ್ ಫಿಟ್ನೆಸ್. ಪ್ರೋಟೀನ್ ಪೌಡರ್ನ ಯೂಸ್ ಮಾಡೋದಕ್ಕೆ ತುಂಬ ಜನ ಎದ್ಕೊಳ್ತಾರೆ. ಕೆಲವರು ಡೈಜೆಷನ್ ಪ್ರಾಬ್ಲಮ್ ಬರ್ಬೋದು ಅಂತಾರೆ, ಇನ್ನು ಕೆಲವರು ಲಿವರ್ಗೇನೋ ಪ್ರಾಬ್ಲಮ್ ಬರ್ಬೋದು ಅಂತಾರೆ, ಇನ್ನು ಕೆಲವರು ಕಿಡ್ನಿ ಸ್ಟೋನ್ಸ್ ಏನೋ ಬರ್ಬೋದು ಅಂತ ಅನ್ಕೊಂತಾರೆ, ಇನ್ನು ಕೆಲವರು ಯಾರು ಬಾಡಿ ಬಿಲ್ಡರ್ ಏನೋ ಸತ್ತೋದ್ರೆ ಪ್ರೋಟೀನ್ ಪೌಡರ್ ಅದ್ಯಾದ ಆಗ್ದಪ್ಪ, ಅದರಿಂದ ಈ ಥರ ಪ್ರಾಬ್ಲಮ್ ಉಂಟು ಅಂತ ಅನ್ಕೊಂತಾರೆ. ಈ ಥರ ಎಲ್ಲ ನೀವು ಇನ್ನು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಒಂದು 20 ಇಯರ್ಸ್ 10 ಇಯರ್ಸ್ ಬ್ಯಾಕ್ ಇದ್ದೀರಾ. ಈ ಪ್ರೆಸೆಂಟಲ್ಲಿ ಬಂದು ಯೋಚನೆ ಮಾಡಿ, ಕರೆಕ್ಟಾಗಿ ನಾಲೆಜ್ನ ನೀವು ಇಟ್ಕೊಳ್ಳಿ. ಈ ಕರೆಕ್ಟ್ ನೀವು ಒಂದು ಕ್ಲಾರಿಟಿ ಬಂದ್ಬಿಟ್ರೆ ಪ್ರೋಟೀನ್ ಪೌಡರ್ನ ಯೂಸ್ ಮಾಡಬೇಕಾ ಬೇಡ ಅಂತ ನಿಮಗೆ ಗೊತ್ತಾಗುತ್ತೆ. ಎಸ್, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಎಸ್, ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೋಟೀನ್ ಅಂದ್ರೆ ಏನು, ಅದ್ರ ಪ್ರೋಟೀನ್ ಪೌಡರ್ ಅಂದ್ರೆ ಏನು, ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ಈ ಪ್ರೋಟೀನ್ ಪೌಡರ್ ಯೂಸ್ ಮಾಡಿದ್ರೆ ಈ ಭಯಗಳೆಲ್ಲ ಹೋಗ್ಬಿಡ್ತೀನಿ. ಸಿಂಪಲ್ ಕಾನ್ಸೆಪ್ಟ್ ಏನಂದ್ರೆ, ಈಗ ನಾವು ಪ್ರೋಟೀನ್ ಫುಡ್ ಏನಿರುತ್ತೆ, ಈಗ ಎಗ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್, ಪನ್ನೀರು, ಆ ಪ್ರಾಡಕ್ಟ್ ಅಲ್ಲೂ ನಿಮ್ಗೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಈ ಪ್ರಾಡಕ್ಟ್ ಅಲ್ಲಿ ನಿಮ್ಗಿರೋ ಪ್ರೋಟೀನ್ ಕಂಟೆಂಟ್ನ ನೀವು ಕನ್ಸ್ಯೂಮ್ ಮಾಡಿದ್ರೆ ಯಾವ್ದಾದ್ರು ಸೈಡ್ ಎಫೆಕ್ಟ್ಸ್ ಬರುತ್ತಾ? ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಅದನ್ನ ಲಿಮಿಟ್ ಆಗಿ ನೀವು ಕನ್ಸ್ಯೂಮ್ ಮಾಡಿದ್ರೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಅದೇ ತರ ಈ ಪ್ರೋಟೀನ್ ಪೌಡರ್ ಕೂಡ ಒಂದು ಸಪ್ಲಿಮೆಂಟ್ ಅಷ್ಟೇ. ಸಪ್ಲಿಮೆಂಟ್ ಅಂದ್ರೆ ನೀವು ಏನೇ ಡಯಟ್ ತಿಂತಾ ಇದ್ರಲ್ಲ, ನಾನು ಹೇಳೋದ್ನೆಲ್ಲ ಫಿಶ್, ಚಿಕನ್ ಎಲ್ಲ, ಅದನ್ನೆಲ್ಲ ಆಡ್ ಮಾಡೋದಕ್ಕೆ ಈ ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ತೀವಿ. ನೀವು ಒಳ್ಳೆ ಬ್ರ್ಯಾಂಡ್ ನ ತಗೊಂಡು ಒಳ್ಳೆ ಕಂಪ್ನಿದು ಪ್ರೋಟೀನ್ ಪೌಡರ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ ಬರೋದಿಲ್ಲ. ಏನಿದೆ, ನಾನು ಹೇಳಿದ್ನಲ್ಲ, ಫುಡ್ಸ್, ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಈ ಎಲ್ಲ ಕಂಟೆಂಟ್, ಈ ಎಲ್ಲ ಫುಡ್ನ ನೀವು ತಿನ್ನೋದಕ್ಕೆ ಟೈಮ್ ಆಗಿರ್ಬೋದು, ಎಫರ್ಟ್ ಆಗಿರ್ಬೋದು, ನೀವು ಹಾಕ್ಲೇಬೇಕು. ಚಿಕನ್ ತರಬೇಕು, ಬೇಯಿಸ್ಬೇಕು, ತಿನ್ಬೇಕು, ಆಮೇಲೆ ಅದು ಕನ್ಸ್ಯೂಮ್ ಆಗಿ ಡೈಜೆಸ್ಟ್ ಆಗಿ ಅದಾದ್ಮೇಲೆ ನಿಮಗೆ ಬಾಡಿ ಪ್ರೋಟೀನ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಇಷ್ಟೆಲ್ಲ ಟೈಮು ಪ್ರೊಸೆಸ್ ಇರೋದ್ರಿಂದ ಕೆಲವರು ವೆಜ್ ತಿಂತಾರೆ, ಇನ್ನು ಕೆಲವರು ಆಫೀಸಲ್ಲೋ ಎಲ್ಲೋ ಕಡೆ ಬೇರೆ ಕಡೆ ಇರ್ತಾರೆ, ಅಂಥ ಕಡೆ ನೀವು ಪ್ರೋಟೀನ್ ಕಂಟೆಂಟ್ ಇರೋ ಫುಡ್ನ ತಗೊಳೋಕೆ ಆಗೋದಿಲ್ಲ. ಇನ್ನು ಕೆಲವರು ಏನಂದ್ರೆ, ಅವ್ರು ಮಾಡೋ ಡಯೆಟಲ್ಲಿ ಪ್ರೋಟೀನ್ ಕಂಟೆಂಟ್ ಇರೋ ಫುಡ್ ಕಡಿಮೆ ಇರುತ್ತೆ, ಅಂಥವರು ಪ್ರೋಟೀನ್ ಪೌಡರ್ನ ಆ್ಯಡ್ ಮಾಡ್ಕೋಬೋದು, ಯಾವುದೇ ಥರ ಸೈಡ್ ಎಫೆಕ್ಟ್ ಬರೋದಿಲ್ಲ. ಅದ್ರ ಜೊತೆಗೆ ನೀವು ಇದು ಆ್ಯಡ್ ಮಾಡ್ಕೋದ್ರಿಂದ ಎಕ್ಸ್ಟ್ರಾ ಪ್ರೋಟೀನ್ ಬರುತ್ತೆ, ಎಕ್ಸ್ಟ್ರಾ ಪ್ರೋಟೀನ್ ನಿಮ್ಮ ಫುಡ್ಡಲ್ಲಿ ಅಲ್ದಿರ ನಿಮ್ಗೆ ಎಕ್ಸ್ಟ್ರಾ ಪ್ರೋಟೀನ್ ನಿಮಗೆ ಸಿಗುತ್ತೆ. ಆಮೇಲೆ ಈ ಟೈಮು ಎಫರ್ಟ್ನ ನೀವು ಶಾರ್ಟ್ ಮಾಡೋದಕ್ಕೋಸ್ಕರ ಈ ಪ್ರೋಟೀನ್ನ ಸಪ್ಲಿಮೆಂಟ್ ಆಗಿ ನೀವು ಆ್ಯಡ್ ಮಾಡ್ಕೊಳ್ಬೋದು ನಿಮ್ಮ ಡಯೆಟಲ್ಲಿ. ಇನ್ನೊಂದು ಮಿಸ್ಕಾನ್ಸೆಪ್ಷನ್ ಇದೆ, ಮಿಸ್ಕಾನ್ಸೆಪ್ಷನ್ ಈ ಪ್ರೋಟೀನ್ ಪೌಡರ್ ಇದೆ, ಯೂಸ್ ಮಾಡೋರು ಭಯ ಪಡ್ದಿರ ಯೂಸ್ ಮಾಡೋರು ಏನು ಅಂತಾರೆ ಅಂದ್ರೆ, ಈ ಒಂದು ಪ್ರೋಟೀನ್ ಪೌಡರ್ ಯೂಸ್ ಮಾಡಿಬಿಟ್ರೆ ಬಾಡಿ ಬಂದ್ಬಿಡುತ್ತೆ ಅಂತ ಹೇಳ್ಕೊಳ್ತಾರೆ. ಇದು ತುಂಬ ತಪ್ಪಿದು. ಏನಂದ್ರೆ, ಬರೀ ಒಂದು ಪ್ರೋಟೀನ್ ಪೌಡರ್ ಏನಂದ್ರೆ ನಿಮ್ಮ ಡಯೆಟಲ್ಲಿ ಒಂದು 10% ಅಷ್ಟೇ, ಏನು 90% ಇದೆ ಅಲ್ಲ, ಅದು ನಿಮ್ಮ ಪೂರಾ ಡಯೆಟಲ್ಲೇ ನಿಮಗೆ ಅದು ನೀವು ಬಾಡಿಲಿ ಯಾವುದೇ ಥರ ನ್ಯೂಟ್ರಿಯನ್ಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಈ ಮೂರು ಕೂಡ ನೀವು ಡಯೆಟಲ್ಲೇ ತಗೊಳ್ಬೇಕು. ಅಡಿಷ್ನಲ್ ಏನಿದೆ, ಈ ಪ್ರೋಟೀನ್ ಪೌಡರ್ ಅನ್ನೋದಿದೆಯಲ್ಲ, ಇದನ್ನು ಅಡಿಷ್ನಲ್ ಆಗಿ ತಗೊಂಡಾಗ ನಿಮಗೆ ಮಸಲ್ ಬಿಲ್ಡಿಂಗ್ ಪ್ರೊಸೆಸ್ ಸ್ವಲ್ಪ ಈಸಿ ಆಗುತ್ತೆ, ಆ ಮಸಲ್ ಬಿಲ್ಡಿಂಗ್ ಪ್ರೊಸೆಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಇದಕ್ಕೋಸ್ಕರ ನೀವು ಪ್ರೋಟೀನ್ ಪೌಡರ್ನ ತಗೊಳ್ಬೋದು. ಈ ಪ್ರೋಟೀನ್ ಪೌಡರ್ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲದಿರೋರು ಏನು ಮಾಡ್ತಾರೆ, 3-4 ಟೈಮ್ ತಗೊಳ್ತಾರೆ, 4-5 ಟೈಮ್ ತಗೊಳ್ತಾರೆ, ಲಿಮಿಟಲ್ಲಿ ತಗೊಳ್ಳೋದಿಲ್ಲ, ರೈಟ್ ಪ್ರೊಪೋರ್ಷನಲ್ಲಿ ತಗೊಳ್ಳೋದಿಲ್ಲ, ಅಂಥವ್ರಿಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಓವರ್ ಹೀಟ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ಸ್ಗಳು ಬರುತ್ತೆ ಹೊರತು ತುಂಬ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಕಿಡ್ನಿ ಲಿವರ್ ಫೇಲ್ಯೂರ್ ಆಗೋದು ಆ ಥರ ಎಲ್ಲ ಚಾನ್ಸಸ್ ಇರೋದಿಲ್ಲ. ನೀವು ಒಳ್ಳೆ ಪ್ರೋಟೀನ್, ಒಳ್ಳೆ ಬ್ರ್ಯಾಂಡೆಡ್ ಪ್ರೋಟೀನ್ನ ತಗೊಂಡಾಗ. ನಾನು ಇದಕ್ಕೂ ಮುಂಚೆ ಹೇಳ್ದಂಗೆ, ನಿಮಗೆ ಬರೀ ಒಂದು ಪ್ರೋಟೀನಿಂದ ಒಂದು ಫುಲ್ ಬಾಡಿನ ಡೆವಲಪ್ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ಇದು ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹೊರತು ಅದನ್ನೇ ಫುಲ್ಲು ಡಯೆಟ್ ಥರ ಮಾಡಿಕೊಂಡು ನೀವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಬರೀ ಪ್ರೋಟೀನ್ ಪೌಡರ್ ಒಂದೇ ಸಾಲೋದಿಲ್ಲ, ಫುಲ್ ಡಯೆಟ್ ಮಾಡಿ, ಅದ್ರ ಜೊತೆಗೆ ಪ್ರೋಟೀನ್ ಪೌಡರ್ನ ಆ್ಯಡ್ ಮಾಡಿ. ಏನು ಖರ್ಚು ಮಾಡ್ತೀರಾ ಅದನ್ನು ಡಯೆಟ್ಗೆ ಫಸ್ಟ್ ಖರ್ಚು ಮಾಡಿ. ನೀವು ಡಯೆಟ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ನೀವು ಅಡಿಷ್ನಲ್ ಸಪ್ಲಿಮೆಂಟ್ ನೀವು ತಗೊಂಡಾಗ ನಿಮಗೆ ಫಾಸ್ಟ್ ರಿಸಲ್ಟ್ ಬರುತ್ತೆ. ಪ್ರೋಟೀನ್ ಪೌಡರ್ ಬಗ್ಗೆ ಈಗ ಆಲ್ರೆಡಿ ನಿಮ್ಗೆ ಒಳ್ಳೆ ಕಾನ್ಸೆಪ್ಟ್ ಅಂದರೆ ನಿಮಗೆ ಅರ್ಥ ಆಗಿರ್ಬೋದು ಪ್ರೋಟೀನ್ ಪೌಡರ್ನ ಹೇಗೆ ಯೂಸ್ ಮಾಡಬೇಕು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬಂದಿರಬೇಕು ನಿಮಗೆ. ಇವಾಗ ಯಾವುದೇ ಥರ ಭಯ ಪಡ್ದಂಗೆ ಪ್ರೋಟೀನ್ ಪೌಡರ್ನ ತಗೊಳ್ಳಿ, ಅದೇ ಒಳ್ಳೆ ಬ್ರ್ಯಾಂಡೆಡ್ನ ತಗೊಳ್ಳಿ. ಅದು ಯಾವ ಪ್ರೋಟೀನ್ ಪೌಡರ್ ಬೆಸ್ಟ್ ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.